ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ. ಯಾರಲ್ಲಾದರೂ ಏನಾದರೂ ಸಮಸ್ಯೆಗಳಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದರಲ್ಲಿ ಬರ್ತಕ್ಕಂಥ ವೀಡಿಯೋಗಳು ಸಂಪೂರ್ಣವಾಗಿ ಕ್ಲಿಯರಾಗಿ ನೋಡ್ಕೊಳ್ಳಿ. ನೋಡಿಕೊಂಡು ಒಂದಲ್ಲ ಎರಡು ಸಲ ಮೂರು ಸರಿ ನೋಡಿ, ನಿಮಗೆ ಅನುಭವ ಸಿಗುತ್ತೆ ನೋಡಿದಷ್ಟು ಯಾವ ರೀತಿ ಮಾಡ್ಕೋಬೇಕು ಅಂತೇಳಿ. ಅದೇ ಅರ್ಧಂಬರ್ಧ ನೋಡಿಬಿಟ್ಟು ನಂಬರ್ ಕಾಣಿಸ್ಕೊಡ್ಲೆ ಫೋನ್ ಹತ್ಬಿಡ್ಬೇಡಿ. ಏನಾದರೂ ಸಮಸ್ಯೆ ಇತ್ತಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೀಡಿಯೋ ಪರಿಪೂರ್ಣವಾಗಿ ನೋಡಿ, ಅರ್ಥ ಆಗಿಲ್ಲೋ ಇನ್ನೊಂದು ಸರಿ ನೋಡಿ. ನೋಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಅನುಮಾನನೂ ಕ್ಲಿಯರ್ ಆಗುತ್ತೆ, ಆ ಸಮಸ್ಯೆನೂ ಬಗೆಹರಿತಾ ಬರ್ತದೆ. ಆ ರೀತಿ ಮಾಡಿಕೊಂಡಾಗ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೋಡಿ, ಆಲ್ಮೋಸ್ಟು ಜನಗಳಲ್ಲಿ ನಮ್ಮ ಗಂಡಸರಲ್ಲಿರ್ತಕ್ಕಂಥ ಸಮಸ್ಯೆ ಏನಂದರೆ ಸೆಕ್ಸುವಲ್ ಪ್ರಾಬ್ಲಮ್, ನರಗಳ ವೀಕ್ನೆಸ್ಸು, ಈ ರೀತಿ ತುಂಬ ಜನ ಸಮಸ್ಯೆಗಳಿದ್ದಾವೆ. ಕಾರಣ ಏನಂತಂದರೆ ಮದುವೆಗೆ ಮೊದಲು ಹಸ್ತಪ್ರಯೋಗಗಳಿರ್ತವೆ, ಮದುವೆ ಆದ ನಂತರ ಅತಿ ಸಂಭೋಗ ಇರುತ್ತೆ, ಸಂಭೋಗ ಆದ ನಂತರ ಒತ್ತಡ ಅಂತ ಕರಿತೀವಿ. ಮಾನಸಿಕ ಒತ್ತಡಗಳು ಅಂದರೆ ಕೆಲಸದ ಒತ್ತಡ ಆಗ್ಬೋದು, ಯಾವುದೇ ಒತ್ತಡಗಳಿರ್ಬೋದು. ಈ ರೀತಿ ಒತ್ತಡಗಳಿಂದ ಇವರಲ್ಲಿರ್ತಕ್ಕಂಥ ವೀರ್ಯಕಣಗಳು ಕುಗ್ಗುತ್ತಾ ಇರ್ತವೆ. ಅಂದರೆ ನರಗಳ ವೀಕ್ನೆಸ್ಸು, ಹೆವಿ ಟೆನ್ಷನ್ ತಗೊಳ್ಳೋದು, ಅದು ಇದು ಅಲ್ಲೂ ಇಲ್ಲೂ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಆ ಟೆನ್ಷನ್ಗಳಿಂದ ಏನಾಗುತ್ತಂದರೆ ನರಗಳ ವೀಕ್ನೆಸ್ ಆಗ್ತಾ ಬರ್ತಾ ಇರ್ತದೆ. ಅಂಥವ್ರು ಯಾರೇ ಇರಲಿ, ಏನೇ ಸಮಸ್ಯೆ ಇರಲಿ, ಅಂಥ ಸಮಸ್ಯೆ ಇರ್ತಕ್ಕಂಥವ್ರು ಈ ಕೆಲವು ವೀಡಿಯೋಗಳನ್ನು ನೋಡಿದಾಗ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ನಾನು ಕೊಡ್ತಾ ಬರ್ತೀನಿ. ನೋಡಿ, ಸೆಕ್ಸುವಲ್ ಪ್ರಾಬ್ಲಮ್ ಅಂದರೆ ಏನಾಗುತ್ತೆ ಅಂತಂದರೆ ಮದುವೆ ಆದ ನಂತರ ಮಕ್ಕಳಾಗಿಲ್ಲ ಅನ್ನೋದೊಂದು ಕೊರತೆ ಇರುತ್ತೆ. ಮದುವೆ ಆಗಿ ಮಕ್ಕಳು ಆದ ನಂತರ ಸರಿಯಾಗಿ ಸ್ಟಡಿ ಆಗ್ತಾ ಇಲ್ಲ, ಸರಿಯಾಗಿ ನಾವು ಹೆಂಡತಿ ಜೊತೆ ಸಂಪರ್ಕ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದೊಂದು ಕೊರತೆ ಇರುತ್ತೆ. ಈ ರೀತಿ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ನೋಡಿ, ಇವತ್ತೊಂದು ನಾನು ಗಿಡಮೂಲಿಕೆ ತೋರಿಸ್ತೀನಿ. ಇದನ್ನು ನೀವಾಗ ಮಾಡ್ಕೋಬೋದು, ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಸಿಗ್ತದೆ. ಸ್ವಲ್ಪ ನೀವು ಮನೆಯಿಂದ ಬಿಟ್ಟು ಆಚೆ ಹೋದರೆ ಸಿಗ್ತದೆ. ಮನೆ ಒಳಗಡೆ ಕೂತ್ಕೊಂಡಿದ್ದು ಫೋನ್ ಮಾಡಿಬಿಟ್ಟು ಸರ್ ಈ ಗಿಡ ಎಲ್ಲಿ ಸಿಗುತ್ತೆ ಅಂತ ಕೇಳೋಕೆ ಹೋಗಬೇಡಿ. ಹೊರಗಡೆ ಹೊರಡಿ, ಹೋಗಿ ನೋಡಿ. ಒಂದಿನ ನಿಮಗೆ ರಜೆ ಇದ್ದೇ ಇರ್ತದೆ, ಭಾನುವಾರ ಶನಿವಾರ ಇದ್ದೇ ಇರ್ತದೆ. ಆಚೆ ಪ್ರಪಂಚ ನೋಡಿಬಿಟ್ಟು ಅದನ್ನು ತಗೋಬಂದು ನೀವು ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರ್ತದೆ. ಇದು ಬಂದು ಸೀಜನ್, ಇದು ಈ ಮರದ ಒಂದು ಕಾಯಿ ಬರ್ತಕ್ಕಂಥ ಸೀಜನ್ ಇದು. ನೋಡಿ, ಇದು ಆ ಸೆಕ್ಸುವಲ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಏನು ಮಾಡ್ಕೋಬೇಕು ಅಂತಂದರೆ ಜಾಲಿ ಮರ ಅಂತ ಕರಿತೀವಿ ಇದನ್ನು. ಇದು ನೋಡಿ ಕಾಯಿ, ಇದು ಜಾಲಿ ಮರದ ಕಾಯಿ. ಈ ಜಾಲಿ ಮರ ಇವಾಗ ಸ್ಟಾರ್ಟ್ ಆಗಿದೆ, ಇವಾಗ ಪಿಂದೆಗಳು ಇನ್ನೂ ಇದು ಇನ್ನೂ ಒಂದೂವರೆ ತಿಂಗಳ ಗಂಟ ಇರ್ತದೆ. ಇದನ್ನು ಏನು ಮಾಡಬೇಕು ಅಂದರೆ ಪಂಚಾಂಗ ಅಂತ ಕರಿತೀವಿ. ಪಂಚಾಂಗ ನಿಮ್ಗೆ ಸಿಗೋದಿಲ್ಲ, ಈಗ ಹೂವು ಸಿಗೋದಿಲ್ಲ. ಈಗ ನೀವೇನು ಮಾಡಬೇಕು ಅಂತಂದರೆ ಈ ಕಾಯಿ ಮತ್ತು ಸೊಪ್ಪು ಅಥವಾ ಚಕ್ಕೆ ಈ ಮೂರನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಇದರಲ್ಲಿ ಬಂಕನೂ ಬರುತ್ತೆ ಕೆಲವು ಟೈಮ್ನಲ್ಲಿ, ನೋಡಿಸ್ತೀನಿ. ನೋಡಿ, ಈ ಮರದಲ್ಲಿ ಜಾಲಿ ಮರದ ಬಂಕ ಅಂತ ಈ ರೀತಿ ಸೋರ್ತಾ ಇರ್ತದೆ. ಯಾವುದೇ ಮರದಲ್ಲಿ ನಮಗೆ ಸೋರ್ಬೇಕಾದ್ರೆ ನೋಡಿ ಈ ಥರ ಬರ್ತದೆ. ನೋಡಿ, ಇದರಲ್ಲಿ ಬಂಕ ಇದೆ, ಈ ಜಾಲಿ ಮರದ ಬಂಕ ಇದೆ, ಇದು ಕಪ್ಪಾಗಿ ನೋಡಿ ಇದೆಲ್ಲ ಬರ್ತಾ ಇದೆ. ಇದನ್ನು ಏನು ಮಾಡಬೇಕು ಅಂತಂದರೆ ನಿಮಗೆ ಬೇಕು ಅಂದಾಗ ಸ್ವಲ್ಪ ಕಚ್ಚಿ ಮೊಚ್ಚಿ ತಗೊಂಡು ಯಾವುದೋ ಕುಡುಗೋಲು ತಗೊಂಡು ಸ್ವಲ್ಪ ಒಳಗಡೆಗೆ ಕಚ್ಚಿ ಹೊಡೆದ್ಬಿಟ್ಟು ಬಿಟ್ಬಿಟ್ರೆ ಇದ್ರ ಬಂಕ ಬರುತ್ತೆ, ಅಥವಾ ನೋಡಿ ಕಾಯಲ್ಲೇ ಬರುತ್ತೆ ಬಂಕ. ನೋಡಿ ಈ ಥರ ಬಂಕ ಇದೆ, ಕಾಯಲ್ಲೇ ಬರುತ್ತೆ. ಇದು ಮೂರನ್ನು ಒಂದು ನಾಲ್ಕನ್ನು ಶೇಖರಣೆ ಮಾಡ್ಕೊಳ್ಳಿ. ಎಷ್ಟು ಸಿಗುತ್ತೋ ಅಷ್ಟು ಶೇಖರಣೆ ಮಾಡಿಕೊಂಡು ಲೈಟಾಗಿ ಒಣಗಿಸ್ಕೊಳ್ಳಿ. ಒಣಗಿಸ್ಕೊಂಬಿಟ್ಟು ಚೂರ್ಣ ಮಾಡ್ಕೋಬೇಕು. ಚೂರ್ಣ ಒಣಗಿಸೋದು ಅಂದರೆ ಬಿಸಿಲಿಗೆ ಹಾಕಬಾರ್ದು, ನೆರಳಲ್ಲೇ ಒಣಗಬೇಕು. ಈ ಕಾಯಿಗೆ ಏನು ಮಾಡ್ತೀರಂದರೆ ತುಂಬ ದಿನ ಬಿಟ್ಟರೆ ಅಂದ್ಕೊಳ್ಳಿ ಹುಳ ಬೀಳ್ತದೆ. ಹುಳ ಬಿದ್ದರೆ ಎಂತಕ್ಕೆ ಹುಳ ಬೀಳುತ್ತೆ ಅಂದರೆ ಯಾವ ಕಾಯಲ್ಲಿ ವಸ್ತುಗಳಲ್ಲಿ ಬಲ ಜಾಸ್ತಿ ಇರುತ್ತೋ ಆ ಒಂದು ಕಾಯಿಗಳಿಗಾಗ್ಬೋದು ಹಣ್ಣುಗಳಿಗಾಗ್ಬೋದು ಯಾವುದಕ್ಕೆ ಆಗಲಿ ಅದರಲ್ಲಿ ಹುಳ ಬೀಳೋದು ಸಹಜ. ಯಾಕಂದರೆ ಅದು ಪ್ರಕೃತಿ ನಿಯಮ. ಅದು ತಾಕತ್ತು ಇಲ್ಲದೆ ಇರೋದಕ್ಕೆ ಎಷ್ಟು ವರ್ಷ ಇಟ್ಟಿರ್ತು ಹುಳ ಬೀಳೋದೇ ಇಲ್ಲ. ತಾಕತ್ತು ಹೆಚ್ಚಿಗೆ ಯಾವುದಕ್ಕೆ ಇರ್ತದೋ ಅದರಲ್ಲಿ ಹುಳ ಬೀಳೋದು ಸಹಜ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಒಣಗಿಸ್ಕೊಂಡು ಪುಡಿ ಆಗ್ತದಾ ಅನ್ನೋ ಲೆವೆಲ್ಗೆ ಒಣಗಿಸ್ಕೊಳ್ಳಿ. ಒಣಗಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಚೂರ್ಣ ಮಾಡಿಕೊಂಡು ಒಂದು ಡಬ್ದಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಅದಕ್ಕೆ ಕೆಲವು ದಿನಕ್ಕೆ ಹುಳ ಬೀಳುತ್ತೆ. ಅದಕ್ಕೇನು ಮಾಡ್ತೀನಿ ಅಂದರೆ ಪಚ್ಚಕರ್ಪೂರ ಅಂತೇಳಿ ನಮ್ಮ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಆ ಪಚ್ಚಕರ್ಪೂರನ ಲೈಟಾಗಿ ಉದುರಿಸ್ಬಿಡಿ ಒಳಗಡೆ. ಉದುರಿಸ್ಬಿಟ್ಟು ಮಿಕ್ಸ್ ಹೊಡೆದು ಬಿಟ್ಬಿಟ್ರೆ ನೀವು ಒಂದು ವರ್ಷ ಅಲ್ಲ ಎರಡು ವರ್ಷ ಇಟ್ಟರು ಹುಳ ಬೀಳೋದಿಲ್ಲ. ಆ ಥರ ಮಾಡಿಕೊಂಡು ಒಂದು ಎತ್ತಿ ಶೇಖರಣೆ ಮಾಡಿಟ್ಕೊಂಡು ಪ್ರತಿನಿತ್ಯ ಒಂದೊಂದು ಅರ್ಧರ್ಧ ಚಮಚೆಯಷ್ಟು ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಒಂದು ಕಾಲು ಲೀಟ್ರ್ ಹಾಲು ತಗೊಳ್ಳಿ, ಎರಡು ಇಲ್ಲಿಗೆ ಬೆಳ್ಳುಳ್ಳಿ ಹಚ್ಚಿಟ್ಕೆ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸಿ. ಕಾದಿರ್ತಕ್ಕಂಥ ಹಾಲು ಸ್ವಲ್ಪ ತಣ್ಣಗಾಕೋಕ್ಕೆ ಮೊದಲೇ ಸ್ವಲ್ಪ ಬಿಸಿ ಇದ್ದಾಗಲೇ ಈ ಚೂರ್ಣನ ಹಾಕಿ ಅದರಲ್ಲಿ ಬಿಟ್ಬಿಡಿ. ಬಿಟ್ಟಾಗ ಚೆನ್ನಾಗಿ ಕುದೀತದೆ ಒಳಗಡೆನೆ ತಗೊಂತದೆ ಆರಿಸು. ತಗೊಂಡು ಉಗುರು ಬೆಚ್ಚಗಾದಾಗ ಆ ಹಾಲನ್ನ ಬೆಳಗ್ಗೆ ಒಂದು ಟೈಮ್ ರಾತ್ರಿ ಒಂದು ಟೈಮ್ ಕುಡಿತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ನರಗಳ ವೀಕ್ನೆಸ್ ಆಗ್ಬೋದು, ಲೈಂಗಿಕ ಸಮಸ್ಯೆ ಆಗ್ಬೋದು, ಶೀಘ್ರ ಸ್ಖಲನ ಆಗ್ಬೋದು, ಅಥವಾ
ಬೇಗ ವೀರ್ಯ ಔಟ್ ಆಗಿಬಿಟ್ಟು ಏನಾಗ್ತದಂದರೆ ಸುಖಾನೇ ಸಿಗೋದಿಲ್ಲ. ಅಂಥ ಸಮಸ್ಯೆಗಳು ಯಾರಿಗಾದ್ರೂ ಇದ್ದರೆ ಆ ಒಂದು ರೆಮಿಡಿ ನೀವು ಈ ಒಂದು ರೆಮಿಡಿ ನಿಮ್ಗೆ ನೀವು ಅವಾಗ ಮಾಡ್ಕೋಬೇಕು. ಅಥವಾ ಅಕಸ್ಮಾತ್ ನಮಗೆ ಸಿಗ್ತಾ ಇಲ್ಲ ಏನು ಸರ್ ಮಾಡೋದು ಅಂತ ಏನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತದೆ, ಬೇಕಾದರೆ ಕಳಿಸ್ಕೊಡ್ತೀವಿ, ಆ ಸಮಸ್ಯೆಯಿಂದ ಬಗೆಹರಿಸ್ಕೋಬೋದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.